ಕುಳ್ಳಾಲ ತಾಲೂಕಿನ ಕೊಣಾಜೆ ಮಲ್ಲಾರ್ ಗ್ರಾಮದ ವಯೋವೃದ್ಧ ಪಲ್ಲಿಯಬ್ಬ ಯಾನೆ ಪಲ್ಲಿ ಆಕಾವರನ್ನ ಹತ್ಯೆ ಮಾಡಿ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಆರೋಪಿಗಳ ಆರೋಪ ಸಾಬೀತಾಗಿದ್ದು ಎಲ್ಲಾ 5 ಮಂದಿಯು ದೋಷಿಗಳು ಎಂದು ಮಂಗಳೂರಿನ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಬಸಪ್ಪ ಬಾಳಪ್ಪ ಜಕಾತಿ ಅವರು ತೀರ್ಪು ನೀಡಿದ್ದು ಶಿಕ್ಷೆ ಪ್ರಮಾಣವನ್ನ 2023ರ ಮಾರ್ಚ್ 3ನೇ ತಾರೀಕಿಗೆ ಕಾಯ್ದಿರಿಸಿದ್ದಾರೆ ಪಾವೂರು ಗ್ರಾಮದ ಮಲ್ಲಾರ್ ನಿವಾಸಿ ಪಲ್ಲಿಯಬ್ಬ ಯಾನೆ ಪಲ್ಲಿ ಆಕ ಪಲ್ಲಿಯಬ್ಬ ಅವರನ್ನ ಮಲಾರ್ನಲ್ಲಿ ಹಣಕ್ಕಾಗಿ ಕತ್ತು ಹಿಸುಕಿ ಕೊಲ್ಲಲಾಗಿತ್ತು ಮತ್ತು ಕುಟುಂಬಸ್ಥರು ಕಾಣೆಯಾದ ಬಗ್ಗೆ ದೂರನ್ನ ನೀಡಿದರು ಪೊಲೀಸರು ತನಿಖೆ ನಡೆಸಿದಾಗ ಕೊಲೆ ಎಂದು ಸಾಬೀತಾಗಿತ್ತು ಮಲಾರ್ ಅಕ್ಷಯ ನಗರ ನಿವಾಸಿ 44 ವರ್ಷ ಪ್ರಾಯದ ಹಮ್ಜಾ ಅಬ್ಬಾಸ್ ಮಲಾರ್ ಅರಸ್ತಾನ ಸೈಟ್ ನಿವಾಸಿ 27 ವರ್ಷ ಪ್ರಾಯದ ಅಜರುದ್ದೀನ್ ಸಜಿಪನಡು ಕಂಚಿನಡ್ಕ ಪದವು ನಿವಾಸಿಗಳಾದ 26 ವರ್ಷ ಪ್ರಾಯದ ಅಮೀರ್ ಶೇಖ್ ಯಾನೆ ಅಮ್ಮಿ ಮತ್ತು 20 ವರ್ಷ ಪ್ರಾಯದ ಅರ್ಫಾಜ್ ಅಬ್ದುಲ್ ರಜಾಕ್ ಹಾಗೂ ಅತಾವುಲ್ಲಯಾನೆ ಅಲ್ತಾಫ್ ಅಪರಾಧಿಗಳು ಪಾವೂರು ಗ್ರಾಮದ ಮಲ್ಲಾರ್ನಿಂದ ಪಲ್ಲಿಯಬ್ಬ ಯಾನೆ ಪಲ್ಲಿಯಾಕ ನಾಪತ್ತೆಯಾದ ಬಗ್ಗೆ 2020ರ ಅಕ್ಟೋಬರ್ 29 ರಂದು ಕೊಣಾಜೆ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಾಗಿತ್ತು ಬಳಿಕ ಪಲ್ಲಿಯಬ್ಬ ಅವರ ಮೃತದೇಹವು ಇರಾ ಗ್ರಾಮದ ಪದವು ಬಳಿ ಹೂತಿಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಹಣದ ವಿಚಾರದಲ್ಲಿ ಅವರನ್ನು ವ್ಯವಸ್ಥಿತವಾಗಿ ಹತ್ಯೆಗೈದು ಹೂತು ಹಾಕಲಾಗಿತ್ತು ಎಂದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿತ್ತು ಈ ಬಗ್ಗೆ ಕೊಣಾಜೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ್ದರು